ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ನಾನಪ್ಪ ಸೊಣಕಲ ವೀರ ನರಪೇತಲ ನಾರಾಯಣ ದಾವಣಗೆರೆ ಇವನು. ಆವತ್ತು ಸೊಣಕಲ್ನಾಗಿದ್ದವನು ಹೀಗಾಗಿ ಇಷ್ಟು ದಪ್ಪ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ಮಂಗಳನ ಮದ್ವೆ ಮುಗಿದ್ಬಿಡ್ಲಿ, ಆಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅಜ್ಜಮ್ಮನ್ ಸಾವಿಗಂತೂ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ. ಅಜ್ಜಮ್ಮನ್ ಕೊನೆ ಆಸೆ ಆಗಿರೋ ಮಂಗಳ ಗೌರಿ ಮದ್ವೆನಾದ್ರೂ ಮಾಡ್ಬೋದು. ಅದಾದ್ಮೇಲೆ ಮಿಕ್ಕಿದ ವಿಷಯ ನೋಡಿ ಇವ್ರೆ, ನೀವು ಪೊಲೀಸ್ ಅವರು ಅಂತ ಗೊತ್ತಿದ್ರೆ ಫೋನಲ್ಲೇ ಡೀಲ್ ಮಾಡ್ಬಿಡ್ತಾ ಇದ್ದೆ. ಈಗಲೂ ಏನು ಕಾಲ ಮಿಂಚಿಲ್ಲ ಬಿಡಿ. ಗೊತ್ತೋ ಗೊತ್ತಿಲ್ಲದೇನೋ ನಾನು ನಿಮ್ಮನ್ನ ಫ್ರೆಂಡ್ಸ್ ಅಂತ ಮಾತಾಡ್ಸ್ಬಿಟ್ಟೆ. ಪ್ರಾಬಬಲಿ ಹಿಂದಿನ ಜನ್ಮದಲ್ಲಿ ನಾವು ಫ್ರೆಂಡ್ಸ್ ಆಗಿದ್ವೋ ಏನೋ. ಅದಕ್ಕೆ ನೋಡಿ, ನೀವು ಹೀಗೆ ನಮ್ಮ ಮನೆಗೆ ಬರೋದು, ಕೂತ್ಕೊಂಡು ಊಟ ಮಾಡೋದು, ಹೀಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋದು ಎಲ್ಲ ಆಗಿದ್ದು. ಸ್ನೇಹ ಅಂದ್ರೆ ಹೀಗೆ ಇರ್ಬೇಕಲ್ವೇ ಅಲ್ವಾ ಸಾಗರಿ? ನೋಡಿ ಇವ್ರೆ, ಇನ್ಮುಂದೆ ನಾವು ಫ್ರೆಂಡ್ಸ್. ಸ್ನೇಹ ಅನ್ನೋ ವಿಚಾರ ಬಂದಾಗ
ನನಗೆ ದೊಡ್ಡವನು ಅನ್ನೋ ಅಹಂಕಾರ ಇಲ್ಲ. ನೀವು ಇಬ್ರು ಹಂಚ್ಕೊಳ್ಳಿ. ತಗೊಳ್ರಿ, ನಿಮ್ ಕಿಶಾಗ ಬಂಡಲ್ ಬಂಡಲ್ ಗಟ್ಲೆ ರೊಕ್ಕಿದ್ರು ಕೊನೆ ಪ್ರಯಾಣ ಮಾಡ್ತಿರ್ತಿರಲ್ಲ ಅವಾಗ ನೆತ್ತಿಗೆ ಬಿಡ್ಯಾಕ ಈ ಕೊಯಿನ್ ಬೇಕಾಕೈತ್ರಿ. ಇಟ್ಕೋರಿ, ಬಹಳ ಉಪಯೋಗ ಆಗ್ತೈತಿ. ಹೌದಲ್ರಿ, ನಮ್ಮ ಅಣ್ಣ ದಡ್ಡಂತರ ತಮಾಷೆ ಮಾಡ್ದ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಗೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಸರಿಯಲ್ಲ. ನೋಡ್ರಿ ಮೇಡಮ್ ಅವರ, ಮರ್ಯಾದೆಯಿಂದ ಬರ್ರಿ ಅನ್ಲಿಕ್ಕತ್ತೀವಿ ಬರ್ರಿ, ಇಲ್ಲ ಅಂದ್ರ ಪೊಲೀಸ್ ಜೀಪ್ ಕರೆಸ್ತೀವಿ, ಅದ್ರ ಮ್ಯಾಲ ನಿಮ್ ಇಬ್ಬರನ್ನು ಕುಂದಿರಿಸ್ತೀವಿ, ಹೂವಿನಾರ ಹಾಕ್ತೀವಿ, ಊರ್ ಮಂದಿನೆಲ್ಲ ಕರಿತೀವಿ, ಅಂತ ಬಾರಿಸ್ತೀವಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ನೋಡ್ಕೊಳಿ. ಏನು ಬರ್ಬೇಕು ತಾನೇ ಬರ್ತೀವಿ, ಸಾಹೇಬ್ರ ಹತ್ರನೇ ಬಂದು ಮಾತಾಡ್ತೀವಿ. ಸುಮ್ ಸುಮ್ನೆ ನಮ್ಗೇನಾದ್ರೂ ತೊಂದರೆ ಕೊಟ್ಟಿದ್ರೆ ನಿಮ್ ಮೇಲೆ ಕೇಸ್ ಹಾಕ್ತೀನಿ. ಆಯ್ತು ತಾಯಿ, ಮೊದಲು ದಯಮಾಡಿಸಿ. ನೀವ್ ಯಾವತ್ತು ನಿಜ ಹೇಳಲ್ಲ ಅಂತ ನನಗ್ ಗೊತ್ತಿದೆ, ಇವತ್ ನೀವ್ ಸುಳ್ಳು ಹೇಳ್ತಾ ಇಲ್ಲ ತಾನೇ? ಅಯ್ಯೋ ಅನು, ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಬಾಯಿ ಹಾಕ್ಬೇಡ, ನಿನ್ನ ಹಣೆಗೂ ಈಗೋಗ್ ಹಾಕ್ ಬಂದ್ಬಿಡ್ತೀವಿ. ಓ ಪಾಸ್ ಆಗ್ರಿ. ಏನ್ ತೆಗ್ದಿಟ್ರು ಅವ್ರು, ಯಾಕಷ್ಟು ಗಾಬರಿ ಆಗಿದ್ರು? ಅವ್ರ ಮಾತಿನ ಪ್ರಕಾರ ಅವ್ರು ತೆಗ್ದಿಟ್ಟು ವಸ್ತು ಅಜ್ಜಮ್ಮನ ಸಾವಿಗೆ ಸಂಬಂಧಪಟ್ಟಿದ್ದ. ಅದು ಅಜ್ಜಮ್ಮನ ಕೊಲೆಗಾರನ ಸಾಕ್ಷಿ ಆಗಿದ್ದ. ಅಂದ್ರೆ ಗೌರಕ್ಕನ್ಗೆಲ್ಲ ವಿಚಾರ ಗೊತ್ತು, ಗೊತ್ತಿದ್ದು ಅವ್ರು ನನ್ ಮದ್ವೆ ಒಂದ್ ಆಗ್ಬಿಡ್ಲಿ ಅಂತ ಸುಮ್ನಿದಾರ. ನೋಡೋಣ, ಸದ್ಯಕ್ಕೆ ಈ ವಿಚಾರನ ಯಾರಿಗೂ ಹೇಳೋದ್ ಬೇಡ.
ಒಟ್ನಲ್ಲಿ ಗೌರಕ್ಕನಿಗೆ ಏನೂ ತೊಂದರೆ ಆಗ್ತಿದ್ರೆ ಸಾಕು. ಬನ್ನಿ ಬನ್ನಿ ಬನ್ನಿ. ಇವ್ರೆ ನಿಮ್ಮ ಸಾಹೇಬರು ಹೇಗೆ ನಮ್ಮನ್ನ ಮಾತಾಡಿಸುಷ್ಟು ಪುರ್ಸತ್ತು ಇದೆಯಾ ಅವ್ರಿಗೆ? ಅವ್ರು ಬಹಳ ಚಲೋ ಮನುಷ್ಯರ್ರಿ. ನಿಮ್ಮ ನೀತಿಗೆ ತಕ್ಕಂಗ ಅವ್ರ ಪ್ರೀತಿ. ಏನಾಗ್ತಿರ್ಬೋದ್ರಿ? ಏನಜ್ಜಮ್ಮ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನು ಕೊಂದವ್ರು ಯಾರು ಅಂತ ಗೊತ್ತಿದ್ದು ಕೂಡ ಕೈಲಾಗದೆ ಇರೋಳು ಹಾಗೆ ಸುಮ್ಮನೆ ನಿಂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲ ಅಜ್ಜಮ್ಮ, ನಾನು ಕೈಲಾಗದೆ ಇರೋಳ ಥರ ನಿಂತಿಲ್ಲ. ಮಾತಾಡಿ ಹೋಗ್ತಾ ಇರ್ಬೇಕು. ಓವರ್ ಆಕ್ಟಿಂಗ್ ಮಾಡೋದಕ್ಕೆ ಹೋದ್ರೆ ಆಮೇಲೆ ಏನಾಗಬಾರ್ದು ಅದೇ ಆಗತ್ತೆ. ಅಷ್ಟು ಸಿಂಪಲ್ ಆಗಿ ಈ ವಿಚಾರನ ತಳ್ಳಿ ಹಾಕ್ಬಿಡಕ್ಕಾಗತ್ತಾ? ಬೆನ್ನಿಗೆ ಟೈಮ್ ಬಾಂಬ್ ಕಟ್ಕೊಂಡು ಟೈಮರ್ ನೋಡ್ತಾ ಕೂತ್ಕೊಳ್ಳೋ ಹಾಗಾಗಿದೆ ನನ್ನ ಪರಿಸ್ಥಿತಿ.
ಸೈಲೆಂಟ್ ಆಗಿರೋಣ, ಧೈರ್ಯವಾಗಿರು, ಏನೂ ಆಗಲ್ಲ. ನಮ್ಮ ವಿರುದ್ಧ ಯಾವ ಸಾಕ್ಷಿನೂ ಇಲ್ಲ. ನೋಡು, ನಮ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅಯ್ಯೋ ಮಂಗ, ಈಗ ನೀನ್ ಅಕ್ಕಿ ಕೇರ್ಬೇಡ. ನೀನ್ ಅಕ್ಕಿ ಕೇರಿದ್ರೆ ಆಮೇಲೆ ಅದ್ರ ಮೇಲೆ ಧೂಳು ಬೀಳುತ್ತೆ. ಯಾವ್ದ್ರ ಮೇಲೆ? ಬಳಪಳ ಅಂತ ಹೊಳಿಯೋದೆಲ್ಲ ಹೊಳಪ್ ಕಳ್ಕೊಂಡ್ಬಿಡುತ್ತೆ. ಅದೇ ಯಾವ್ದು? ಇವತ್ತು ಅಜ್ಜಮ್ಮನ ಮೆದರಿಗಿಲ್ದೆ ಇದ್ರು ಅವ್ರ ಆಶೀರ್ವಾದ ಈ ರೂಪದಲ್ಲಿದೆ. ಮಂಗ್ಲ, ನೀನು ತುಂಬ ಅದೃಷ್ಟ ಮಾಡಿದ್ಯಮ್ಮ. ಅಜ್ಜಮ್ಮನ ಆಸೆನೇ ನಮ್ಮ ಅದೃಷ್ಟ. ಅದಕ್ಕೆ ನಡಿ, ನಾನು ಸಹಾಯ ಮಾಡ್ತೀನಿ ಬಾ. ಸಾಗರಿ, ತುಂಬಾ ಹೆದರಿಕೆ ಆಗ್ತಾ ಇದೆಯಮ್ಮ.
ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ನೋಡಿ ಇವ್ರೆ, ನೇರವಾಗಿ ವಿಚಾರಕ್ಕೆ ಬರ್ತೀವಿ. ರಾಯದುರ್ಗದ ರಾಜೇಶ್ವರಿ ಅವರ ಸಾವಿನ ವಿಚಾರ.